ಎಂ ರಿಪೋರ್ಟ್ ಅಲ್ಲಿ ನಮಗೆ 5,629 ಕೋಟಿ ಅವರು ಹೇಳಿದ್ದು ನಿಜ. ಆದರೆ ಫೈನಾನ್ಸ್ ಕಮಿಷನ್ ಟರ್ಮ್ಸ್ ಅಂಡ್ ಕಂಡೀಷನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆ ಥರ ಸ್ಪೆಷಲ್ ರೆಕಮೆಂಡೇಷನ್ ಮಾಡೋಕೆ ಅವಕಾಶ ಇಲ್ಲ. ಒಟ್ಟಾರೆ 6 ರಾಜ್ಯಕ್ಕೆ 22,000 ಕೋಟಿ ಮಾಡಿದ್ರು. ಎಲ್ಲವೂ ಕೂಡ ತಾವೇ ಫೈನಲ್ ರಿಪೋರ್ಟ್ ಅಲ್ಲಿ ಅದನ್ನು ತೆಗೆದು ಹಾಕಿದ್ರು ಎನ್ ಕೆ ಸಿಂಗ್. ಸೊ ಯಾವುದು ಫೈನಲ್ ರಿಪೋರ್ಟ್ ಇದೆ ಅದರ ಮೇಲೆ ಕೇಂದ್ರ ಸರ್ಕಾರ ಕೊಡ್ತದೆ. ಆದ್ರಿಂದ ಅದು ಇಂಟೀರಿಯಂ ರಿಪೋರ್ಟ್ ನಲ್ಲಿ ಇದೆ ಕೊಡಿ ಕೊಡಿ ಅಂತಂದ್ರೆ ಅದು ಕೊಡಕ್ ಬರೋದಿಲ್ಲ. ಒಂದು ಎರಡನೇದಾಗಿ ಈಗ 6,000 ಕೋಟಿ ಏನು ಬೆಂಗಳೂರು ಕೊಡಬೇಕು, ಇವತ್ತಿಗೂ ಇದೆ ಅದು. ನಮ್ದು 15th ಫೈನಾನ್ಸ್ 26ವರೆಗೂ ಇದೆ. ನೀವು ಫೆರಿಫೆರಲ್ ರಿಂಗ್ ರೋಡ್ ಅನ್ನ ನೀವು ಪ್ರಾರಂಭನೆ ಮಾಡಿಲ್ಲ, ನಿಮ್ ಲ್ಯಾಂಡ್ ಎಕ್ವಿಜಿಷನ್ ಆಗಿಲ್ಲ. ನಮ್ ಕಾಲದಲ್ಲೂ ಕೂಡ ನಾವು ಮಾಡಕ್ಕಾಗಲಿಲ್ಲ. ನಾವು 2 ಬಾರಿ ಟೆಂಡರ್ ಕರೆದ್ರು ಕೂಡ ಬಿಕಾಸ್ ಆಫ್ ಲ್ಯಾಂಡ್ ಎಕ್ವಿಜಿಷನ್ ಅಂಡ್ ರೇಟ್ ಫಾರ್ ದ ಲ್ಯಾಂಡ್ಸ್ ಯಾರು ಮುಂದೆ ಬರಲಿಲ್ಲ, ಟೆಂಡರ್ ಹಾಕಕ್ಕೆ ಯಾರು ಮುಂದೆ ಬರಲಿಲ್ಲ. ಇಟ್ಸ್ ಅ ಮೇಜರ್ ಪ್ರಾಬ್ಲಮ್ ಪೆರಿಫೆರಲ್ ರಿಂಗ್ ರೋಡ್ದು. ಈಗ ಮತ್ತೆ ನೀವು ಇವರು ಡಿ ಕೆ ಶಿವಕುಮಾರ್ ಮತ್ತೆ ಅದನ್ನು ಟೆಂಡರ್ ಕರೀತಾ ಇದ್ದಾರೆ. ಈ ಪ್ರಾಬ್ಲಮ್ ನಮ್ಮ ರಾಜ್ಯದಲ್ಲಿ ಪ್ರೊಜೆಕ್ಟ್ ಮಾಡುವಂತ ಫಂಡಮೆಂಟಲ್ ಪ್ರಾಬ್ಲಮ್ ಅನ್ನ ನಾವು ಸರಿ ಮಾಡಿದ್ದೇನೆ, ಪ್ರಪೋಸಲ್ ಕಳಿಸ್ತೇನೆ, ಅದು ಬಂದಿಲ್ಲ ನೀವು ತಗೊಂಡು ಬನ್ನಿ ಅಂದ್ರೆ ಹೆಂಗಾಗುತ್ತೆ? ಅಪ್ಪರ್ ಭದ್ರಾದು ಅಷ್ಟೇ ಅಲ್ಲ, ಅಪ್ಪರ್ ಭದ್ರಾದು ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅಪ್ಪರ್ ಭದ್ರಾಗೆ ನ್ಯಾಷನಲ್ ಪ್ರೊಜೆಕ್ಟ್ ಮಾಡಬೇಕು ಅಂತ ನಮ್ಮ ಆಸೆ. ಅದಕ್ಕೆ ನಾವು 2018-13 ಇದ್ದಾಗಲೇ ಅದಕ್ಕೆ ಏನೇನು ಬೇಕು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಎಲ್ಲವನ್ನೂ ಕೂಡ ನಾವು ಮಾಡಿಕೊಂಡಿದ್ವಿ. ಪ್ರಪೋಸಲ್ ಹಂಗೆ ಇತ್ತು, ನಾವು ಬಂದ ಮೇಲೆ ಮೂವ್ ಮಾಡಿದ್ವಿ. CWC ಅಪ್ರೂವ್ ಮಾಡಿತ್ತು, ಹೈ ಪವರ್ ಕಮಿಟಿ ಅಪ್ರೂವ್ ಮಾಡಿತು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಇಂಡಿಯಾ ಅಪ್ರೂವ್ ಮಾಡಿತು, ಕ್ಯಾಬಿನೆಟ್ಗೆ ಹೋಯ್ತು. ಆ ಸಂದರ್ಭದಲ್ಲಿ ನಮ್ಮ ಬಜೆಟ್ ಇತ್ತು, ಅದಕ್ಕೆ ನಾನು ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಅದು ನ್ಯಾಷನಲ್ ಪ್ರಾಜೆಕ್ಟ್ ಆಗುತ್ತೆ ಅಂತ. ಈಗಲೂ ಕೂಡ ನಾವು ಪ್ರಯತ್ನ ಮಾಡಿದ್ರೆ ನ್ಯಾಷನಲ್ ಪ್ರಾಜೆಕ್ಟ್ ಆಗುತ್ತೆ. ಅದು ಒಂದು ಕಡೆ ಬಿಡಿ, 5,300 ಕೋಟಿ ಹೆಂಗೆ ತಗೋಬೇಕು ನಾವು ಬಜೆಟ್ ಅಲ್ಲಿ ಅಲ್ಲಿಯ ಬಜೆಟಲ್ಲಿ ಇದ್ದಿದ್ದು. ಇವತ್ತು ನಮ್ಗೆ AIVP ಮುಖಾಂತರ ಬರ್ತದೆ ಅದು. ಅದಕ್ಕೆ ಎನ್ ಫಾರ್ಮ್ ಅಂತ ಇದೆ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ, ಎನ್ ಫಾರ್ಮ್ಯಾಟ್ ಅಲ್ಲಿ ನೀವು ಕಳಿಸಿದ್ರೆ ಅಲ್ಲಿ CWC ಅಪ್ರೂವಲ್ ಆಗಿ, ನೀರಾವರಿ ಇಲಾಖೆ ಅಪ್ರೂವಲ್ ಆಗಿ ಅಲ್ಲಿ ಫೈನಾನ್ಸ್ ಕ್ಲಿಯರೆನ್ಸ್ ಅಂತ ಬರ್ತದೆ. ಅದು ಯಾವುದು ಪ್ರಯತ್ನ ಮಾಡಿದೆ ಒಂದು ಪತ್ರ ಬರೆದ್ಬಿಟ್ಟು 5,300 ಕೋಟಿ ಕೊಡಿ ಅಂತಂದ್ರೆ, ಈಗ ಸಿದ್ದರಾಮಯ್ಯ ಅವರು ಬಜೆಟಲ್ಲಿ ದುಡ್ಡು ಇಡ್ತಾರೆ, ನಮ್ಮ ಕ್ಷೇತ್ರಕ್ಕೆ ಇಷ್ಟು ದುಡ್ಡು ಕೊಡಿ ಅಂತಂದ್ರೆ ಹಂಗೆ ಕೊಡಕ್ಕೆ ಹೋಗ್ತಾರ? ಅವರು ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ತಗೋಬೇಕು, ಅಲ್ಲಿಂದ ಪ್ರಪೋಸಲ್ ಬರಬೇಕು, ಎಸ್ಟಿಮೇಟ್ ಆಗಬೇಕು, ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ಆದ್ಮೇಲೆ ಫೈನಾನ್ಸ್ ಕ್ಲಿಯರ್ ಆಗಬೇಕು. ಅದೇ ಥರ ಅಲ್ಲಿನೂ ಇದೆ. ಅದು ಯಾವುದನ್ನು ಪ್ರಯತ್ನ ಮಾಡಿದೆ ಬಂದಿಲ್ಲ ಅಂತಂದು ಹೇಳಿದ್ರೆ ಅದಕ್ಕೆ ನಿರ್ಮಲಾ ಸೀತಾರಾಮನ್ ಮತ್ತೆ ಸ್ಪಷ್ಟ ಮಾಡಿದ್ದಾರೆ, ನಾವು 5,300 ಕೋಟಿ ಕೊಡ್ತೀನಿ ಅಂತ ಮತ್ತೆ ಅವ್ರ ಪ್ರೆಸ್ ಮೀಟ್ ಅಲ್ಲಿ ಅದನ್ನ ಹೇಳಿದ್ದಾರೆ, ಕೊಟ್ಟೆ ಕೊಡ್ತೀನಿ ಅಂತ. ಆದ್ರಿಂದ ಇನ್ನ ಪೆರಿಫೆರಲ್ ರಿಂಗ್ ರೋಡ್ ಮತ್ತು ವಾಟರ್ ಬಾಡೀಸ್ಗೆ ಫೈನಲ್ ಸರ್, ನಮ್ಮ ಪೆರಿಫೆರಲ್ ರಿಂಗ್ ರೋಡ್ ಮತ್ತು ವಾಟರ್ ಬಾಡೀಸ್ಗೆ ಈಗಲೂ ಕೂಡ ಪ್ರಪೋಸಲ್ ಕಳಿಸಿದ್ರೆ ಈಗಲೂ ಕೂಡ 15th ಫೈನಾನ್ಸ್ ಅಲ್ಲಿ ಏನ್ ರೆಕಮೆಂಡ್ ಮಾಡಿದ ಅದು ಸಿಗ್ತದೆ ಸರ್. ಅವಯೋದಲ್ಲಿ ಅಲ್ಲ ಬೊಮ್ಮಾಯಿ ಸಾಹೇಬರು ಕೃಷ್ಣ ರಿಪ್ಲೈ ಮಾಡಲಿ ಮುಖ್ಯಮಂತ್ರಿಗಳು. ಮನ್ನೆ ಸಭಾಧ್ಯಕ್ಷರೇ, ಪ್ಯಾರಾ 39 ಆಫ್ ದಿ ಬಜೆಟ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಏನಂತ ಹೇಳ್ತದೆ 23-24 ಇನ್ ದಿ ಡ್ರಾಟ್ ಪ್ರೋನ್ ಸೆಂಟ್ರಲ್ ರೀಜನ್ ಆಫ್ ಕರ್ನಾಟಕ. ಇದು ಶ್ರೀಮರಿ ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ನಲ್ಲಿ ಪ್ಯಾರಾ ಓದ್ತಾ ಇದ್ದೀನಿ ನಾನು. ಅವ್ರು ಹೇಳಿರೋದು ಬಜೆಟ್ 23-24 ಬಜೆಟ್ ನಲ್ಲಿ ಸೆಂಟ್ರಲ್ ಅಸಿಸ್ಟೆನ್ಸ್ ಆಫ್ ₹5,300 ಕ್ರೋರ್ ವಿಲ್ ಬಿ ಗಿವನ್ ಟು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಟು ಪ್ರೊವೈಡ್ ಸಸ್ಟೈನಬಲ್ ಮೈಕ್ರೋ ಇರಿಗೇಷನ್ ಅಂಡ್ ಫಿಲ್ಲಿಂಗ್ ಅಪ್ ಆಫ್ ಸರ್ಫೇಸ್ ಟ್ಯಾಂಕ್ಸ್ ಫಾರ್ ಡ್ರಿಂಕಿಂಗ್ ವಾಟರ್. ಯಾವ ಕಂಡೀಷನ್ ಹಾಕಿಲ್ಲ, ನಂಬರ್ 1. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರ ಬಜೆಟ್, ಕೇಂದ್ರ ಸರ್ಕಾರವು 23-24 ಸಾಲಿನ ಆಯವ್ಯಯದಲ್ಲಿ ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆಗಳ 86 ಪ್ಯಾರಾ ಅವರ ಬಜೆಟ್ನಲ್ಲಿ ಫೆಬ್ರವರಿಯಲ್ಲಿ ಮಂಡಿಸಿರ್ತಕ್ಕಂಥ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರವು 23-24 ಸಾಲಿನ ಆಯವ್ಯಯದಲ್ಲಿ ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆಗಳ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಭದ್ರಾ ಮೇಲ್ದಂಡೆ ಯೋಜನೆಗೆ ಪ್ರಸಕ್ತ ಸರ್ಕಾರದ ತೀವ್ರ ಪ್ರಯತ್ನದ ಫಲವಾಗಿ ರಾಷ್ಟೀಯ ಯೋಜನೆ ಮಾನ್ಯತೆ ದೊರೆಯುವ ಹಿನ್ನೆಲೆಯಲ್ಲಿ
ರಾಷ್ಟೀಯ ಯೋಜನೆ ದೊರೆಯುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು 5,300 ಕೋಟಿ ರೂಪಾಯಿ ಸಹಾಯಧನ ಘೋಷಣೆ ಮಾಡಿದೆ. ಇದಕ್ಕಾಗಿ ರಾಜ್ಯದ ಜನತೆ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಾನು ನಿಮಗೆ ಧನ್ಯವಾದಗಳು ಸಲ್ಲಿಸ್ತೀನಿ, ತಕ ಬಂದು ಕೊಡಿ ದುಡ್ಡು. ಅಲ್ಲ ಖಂಡಿತವಾಗಿ ಧನ್ಯವಾದ ಹೇಳ್ಬೋಣ ಪಾಪ, ಖಂಡಿತವಾಗಿ ಕೊಡಿಸ್ಬಿಡಿ 5,300 ಕೋಟಿ ಕೊಡಿಸ್. ಇಲ್ಲ ಇಲ್ಲ ಸಿದ್ದರಾಮಯ್ಯ, ಖಂಡಿತವಾಗೂ ಸಿಗ್ತದೆ. ದಯವಿಟ್ಟು ಫೆಬ್ರವರಿ ನಿಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್, ನಿಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಹೇಳಿ ಈ ವರ್ಷದ ಬಜೆಟ್ ಸರಿಯಾದ ಫಾರ್ಮ್ಯಾಟ್ ಅಲ್ಲಿ ತಗೊಂಡ್ ಬರಕ್ ಹೇಳಿ. ನಿನ್ನೆ 15 ದಿನಕ್ಕೆ ಮುಗಿದೋಯ್ತದೆ, ಆಗ್ಲೇ ಬಜೆಟ್ ಮಂಡಿಸ್ಬಿಟ್ಟಿದ್ದಾರೆ. ಅಲ್ಲ ನೀವೇನ್ ಮಾಡಿದ್ರಿ, 25ಕ್ಕೆ ಬಜೆಟ್ ಮಂಡಿಸಿದ್ದಾರೆ. 9 ತಿಂಗಳು ಏನ್ ಮಾಡಿದ್ರೆ ಕೇಂದ್ರ ಈ ವರ್ಷದ ಬಜೆಟ್ ಪ್ರಸ್ತಾಪ ಮಾಡಿದಾರ? ಏನು ಕೊಡ್ತೀವಿ, ಇಲ್ಲಿವರೆಗೂ ಕೊಟ್ಟಿಲ್ಲ, ಕೊಡ್ತೀವಿ ಅಂತ ಹೇಳಿದ್ರೆ ನೀವೇನು ಕೇಳಿದ್ರ? ಮುಂದೆ ಕೊಡ್ತೀವಿ ಅಂತ ನಾವು ಕೇಳಿದೀವಿ, ಪತ್ರದಲ್ಲಿ ಬರೆದಿದ್ದೀವಿ, ಪರ್ಸನಲ್ ಭೇಟಿಯಾಗಿದ್ದೀವಿ, ಹೇಳಿದೀವಿ, ಕೊಟ್ಟಿಲ್ಲ. ಕೊಟ್ಟಿಲ್ಲ, ಫಾರ್ಮ್ಯಾಟ್ ಅಲ್ಲೇ ಕಳಿಸಿಲ್ಲ. ಆಯ್ತು ಗುತ್, ಯಾವ ಪ್ರಪೋಸಲ್ ಫಾರ್ಮೆಂಟ್ ನಿಮ್ಮ ಇಲಾಖೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಲಾಖೆ ಇವರೇ ಧನ್ಯವಾದ ಪ್ರಧಾನಮಂತ್ರಿಗೆ, ನೀವು ಪ್ರಯತ್ನ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ. ಯಾವ ಫಾರ್ಮೆಟ್ ಅಲ್ಲಿ ಯೋಜನೆ ಮಾಡಿಲ್ಲ, ಅಲ್ಲಿ ಯಾವ ಯಾವ ಸಿಡಬ್ಲ್ಯೂಸಿ ಅಪ್ರೂವಲ್ ತಗೋ ಮಾಡಿಲ್ಲ. ಅದ್ಯಾವ್ದು 5,490 ಬಜೆಟ್ ಅಲ್ಲಿ ಬಂದ್ಬಿಡ್ತಾರೆ. ಯಾಕೆ ಮಾತಾಡ್ತೀರಿ ಈಗ? ಉತ್ತರ ಆಗ್ಲಿಲ್ಲ, ನೀವು ಮತ್ತೆ ಕ್ಲಾರಿಫಿಕೇಶನ್ ಕೊಡಿ. ವಿದೌಟ್ ಎನಿ ಪ್ರೊಸೀಜರ್ ನೀವು ರಿಲೀಸ್ ಮಾಡಿದ್ರಾ? ವಿದೌಟ್ ಎನಿ ಪ್ರೊಸೀಜರ್ ರಿಲೀಸ್ ಮಾಡ್ತೀರಾ ನಿಮ್ಮ ಬಜೆಟ್ ಅಲ್ಲಿ? ರಿಲೀಸ್ ಮಾಡ್ತೀರಾ ಯಾವಾಗ ಮಾಡ್ತಾರೆ? ಅಲ್ಲ ನಿಮ್ ಬಜೆಟ್ ಅಲ್ಲಿ ಏನಾದ್ರು ಅಮೌಂಟ್ ರಿಲೀಸ್ ಮಾಡ್ತೀರಾ? ಯಾವ್ದು ಪ್ರೊಸೀಜರ್ ಇದೆ? ಯಾವಾಗ ಮಾಡ್ತಾರೆ ನೀವು ಪ್ರಪೋಸಲ್ ಮಾಡ್ತೀರಾ? ಹೆಂಗ್ ಮಾಡ್ತಾರೆ? ಆಯ್ತಪ್ಪ, ಯಾವಾಗ ಈ ಮಾರ್ಚ್ ಒಳಗಡೆ ಕೊಡಿಸ್ತೀಯಾ? ನೀವು ಪ್ರಪೋಸಲ್ ಕಳಿಸಿ, ಮಾರ್ಚ್ ಒಳಗಡೆ ಕೊಡಿಸ್ತೀರಾ? ಮಾತಾಡಿ, ನೀವು ಪಂಗನಾಮ ಹಾಕೊಂಡಿದ್ರೆ ಮತ್ತೆ ಮಾತಾಡಿದ್ರೆ ಸರ್ಕಾರದ ಹಣಕಾಸಿನ ತೊಳೆದು ಗೊತ್ತಿಲ್ಲ, ಬರೀ ರಾಜಕಾರಣ ಮಾಡೋದಷ್ಟೇ. ನೀವು ಇದ್ರಲ್ಲಿ ಮಾರ್ಚ್ ಅಲ್ಲಿ ನಮ್ಗೆ ಕೋಡ ಪೆಂಡೆಂಟ್ ಬಂದಿದೆ, ಮಾರ್ಚ್ ಅಲ್ಲಿ ಬಂದಿದೆ, ಕೊಡ್ಲಿಲ್ಲ. ಇವತ್ತಿನವರಿಗೆ ಕೊಟ್ಟಿಲ್ಲ, ಕೊಟ್ಟಿಲ್ಲ ಯಾಕಂದ್ರೆ ನೀವು ಪಡ್ಕೊಂಡಿಲ್ಲ. ಕೊಟ್ಟಿಲ್ಲ ರೀತಿ ಗೊತ್ತಿಲ್ಲ ನಿಮ್ಗೆ, ತೆಗೆದುಕೊಳ್ಳೋದಕ್ಕೆ ಗೊತ್ತಿಲ್ಲ ನಿಮ್ಗೆ. ಓಹೋ, ನಿಮ್ ಜೊತೆ ಇದ್ದವ್ರೆ ಫೈನಾನ್ಸ್ ಸೆಕ್ರೆಟರಿ. ಸಿಟ್ ಡೌನ್.